ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ, ನೀವು ತಮ್ನೈಲಲ್ಲಿ ಕೂಡ ನೋಡ್ತೀವಿ, ಹಾಗೆಯೇ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕೂಡ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಈ ರೀತಿ ಬ್ಯಾಕ್ಗ್ರೌಂಡ್ ಕಲರ್ನ ಹೇಗೆ ಚೇಂಜ್ ಮಾಡೋದು ನಮ್ಮ ಒಂದು ಫೋಟೋಗಳಿಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹೇಳ್ಕೊಡ್ತೀವಿ ಫ್ರೆಂಡ್ಸ್. ಅದು ವಿತಿನ್ 30 ಸೆಕೆಂಡಲ್ಲಿ ಕೂಡ ನಾವು ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ಅದೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದ್ರು ನನ್ನ ಚಾನಲ್ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ಗಳ ನೋಟಿಫಿಕೇಶನ್ಸ್ಗಳು ನಿಮಗೂ ಸಹ ಬರ್ತವೆ ಫ್ರೆಂಡ್ಸ್. ನಿಮ್ಮ ಒಂದು ಮೊಬೈಲ್ನಲ್ಲಿ ಲೈಟ್ ರೂಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಹತ್ರ ಲೈಟ್ ರೂಮ್ ಅಪ್ಲಿಕೇಶನ್ ಇಲ್ಲ ಅಂದರೆ ನೀವು ಪ್ಲೇಸ್ಟೋರಲ್ಲಿ ಕೂಡ ಲೈಟ್ ರೂಮ್ ಅಂತ ಸರ್ಚ್ ಮಾಡಿ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ಪ್ಲೇಸ್ಟೋರಲ್ಲಿ ಲೈಟ್ ರೂಮ್ ಅಂತ ನೀವು ಸರ್ಚ್ ಮಾಡೋದು ನಿಮಗೆ ಮೊದಲನೇ ಆಪ್ಷನಲ್ಲಿ ಅಡಬ್ ಲೈಟ್ ರೂಮ್ ಫೋಟೋ ಎಡಿಟರ್ ಅಂತ ಒಂದು ಅಪ್ಲಿಕೇಶನ್ ತೋರಿಸುತ್ತೆ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ಒಂದು ಕ್ಯಾಮ್ರಾ ಪಕ್ಕ ಒಂದು ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್, ಫೋಟೋ ಪ್ಲಸ್ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋಗಳನ್ನ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ಒಂದು ಫೋಟೋ ಪ್ಲಸ್ ಸೈಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಡಿವೈಸಲ್ಲಿ ಇರ್ತಕ್ಕಂಥ ಫೋಲ್ಡರ್ಸು ಓಪನ್ ಆಗ್ತವೆ ಫ್ರೆಂಡ್ಸ್. ನೀವು ಯಾವ ಫೋಲ್ಡರಲ್ಲಿ ನಿಮ್ಮ ಒಂದು ಫೋಟೋಸ್ ಇದಾವೋ ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅಲ್ಲಿ ಕ್ಲಿಕ್ ಮಾಡಿ ನೀವು ಯಾವ ಫೋಟೋಗಳನ್ನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಆ ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಆ ಫೋಟೋ ಮೇಲೆ ರೌಂಡ್ ಆಪ್ಷನ್ ಇದೆಯಾ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿದ್ರೆ ರೈಟ್ ಆಪ್ಷನ್ ತೊಗೊಳುತ್ತೆ ಫ್ರೆಂಡ್ಸ್. ರೈಟ್ ಆಪ್ಷನ್ ತೊಗೊಂಡ್ಮೇಲೆ ನೀವು ಕೆಳಗಡೆ ಆ್ಯಡ್ ಅಂತ ಒಂದು ಐಕಾನ್ ಬರುತ್ತೆ ಫ್ರೆಂಡ್ಸ್, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ಈ ಒಂದು ಫೋಟೋಸ್ಗಳು ನಮ್ಮ ಒಂದು ಲೈಟ್ ರೂಮ್ ಅಪ್ಲಿಕೇಶನ್ಗೆ ಆ್ಯಡ್ ಆಗಿರ್ತವೆ ಫ್ರೆಂಡ್ಸ್. ಇಲ್ಲಿ ಲೈಬ್ರರಿ ಕೆಳಗೆ ನಿಮ್ಗೆ ಆಲ್ ಫೋಟೋಸ್ ಅಂತ ಒಂದು ಆಪ್ಷನ್ ಕಾಣ್ತಿದ್ದಾವೆ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ಒಂದು ಫೋಟೋಗಳು ಇಲ್ಲಿ ಆ್ಯಡ್ ಆಗಿರ್ತವೆ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಾನು ಆಲ್ರೆಡಿ ಬ್ಲೂ ಬ್ಯಾಕ್ಗ್ರೌಂಡ್ ಎಡಿಟ್ ಮಾಡಿರ್ತಕ್ಕಂಥ ಕೆಲವೊಂದು ಫೋಟೋಸ್ನ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿದ್ದೀನಿ. ಆ ಒಂದು ಫೋಟೋಗಳನ್ನ ನೀವು ಮೊದಲನೇದಾಗಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಆ ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಆ ಒಂದು ಫೋಟೋಗಳನ್ನ ಬ್ಲೂ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಫ್ರೆಂಡ್ಸ್, ಆ ಒಂದು ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಾನು ಈ ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ನಮ್ಮ ಬ್ಲೂ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಆ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಾಕೊಂಡು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಬ್ಲೂ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಫ್ರೆಂಡ್ಸ್, ನಂದು ಈ ಫೋಟೋ, ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಮೇಲೆ 3 ಡಾಟ್ ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಈ ಒಂದು 3 ಡಾಟ್ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲೊಂದು ಕಾಪಿ ಸೆಟ್ಟಿಂಗ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ರೈಟ್ ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈಗ ನೀವು ಬ್ಯಾಕ್ ಬಂದು ನೀವು ಯಾವ ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂತಿದ್ರೆ ಬ್ಲೂ ಬ್ಯಾಕ್ಗ್ರೌಂಡ್ಗೆ ಆ ಒಂದು ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಯಾವ ಫೋಟೋ ಬೇಕಾದ್ರೂ ಈಗ ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಜ್ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ಈ ಒಂದು ಪೇಜ್ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಪೇಜ್ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಬ್ಲೂ ಬ್ಯಾಕ್ಗ್ರೌಂಡ್ ಏನಿತ್ತು ಕಲರು ಆ ಕಲರು ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ಗೂ ಸಹ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಕೆಳಗೆ ನಿಮಗೆ ಟೂಲ್ಸಲ್ಲಿ ಕಲರ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಬ್ಯಾಕ್ಗ್ರೌಂಡ್ ಯಾವ ಕಲರ್ ಇರುತ್ತೋ ಆ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಆ ಒಂದು ಕಲರ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸಿಂಪಲ್ಲಾಗಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮಗೆ ಕೆಳಗಡೆ ಹ್ಯೂ ಸ್ಯಾಚುರೇಷನ್ ಇದೆಯಾ ಫ್ರೆಂಡ್ಸ್, ಇವನ್ನ ಅಡ್ಜಸ್ಟ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡು ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ನಮ್ಮ ಒಂದು ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ಸಿಂಪಲ್ಲಾಗಿ ಏನಿಲ್ಲ ಫ್ರೆಂಡ್ಸ್, ನಾವು ಕೊಟ್ಟಿರೋ ಫೋಟೋದು ಸೆಟ್ಟಿಂಗ್ನ ಕಾಪಿ ಮಾಡಿಕೊಂಡು ನಿಮ್ಮ ಫೋಟೋಗೆ ಪೇಸ್ಟ್ ಮಾಡಿ ಅಪ್ಲೈ ಮಾಡೋದು ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಕಲರ್ ಮೇಲೆ ಕ್ಲಿಕ್ ಮಾಡಿ ನೀವು ಹೇಗೆ ಬೇಕೋ ಹಾಗೆ ಬ್ಯಾಕ್ಗ್ರೌಂಡ್ ಕಲರ್ನ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾನೇ ಸಿಂಪಲ್ ಫ್ರೆಂಡ್. ನೀವು ಎಕ್ಸ್ಟ್ರಾ ಏನಾದರೂ ಎಡಿಟ್ ಮಾಡ್ಕೊಬೇಕು ಅಂದರೆ ನಿಮ್ಮ ಒಂದು ಫೋಟೋಗೆ ಸ್ಯಾಚುರೇಷನ್ ಆಗಿರ್ಬೋದು, ಬ್ರೈಟ್ನೆಸ್ ಆಗಿರ್ಬೋದು ಆ್ಯಡ್ ಮಾಡ್ಕೊಬೇಕು ಅಂದರೆ ನೀವು ಇಲ್ಲಿ ಲೈಟ್ ಆಪ್ಷನ್ನು, ವಿಂಟೇಜ್ ಆಪ್ಷನ್ನು, ಎಫೆಕ್ಟ್ ಆಪ್ಷನ್ನು, ಪ್ರತಿಯೊಂದು ಆಪ್ಷನ್ಗಳು ಸಹ ಇಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಸಿಗ್ತವೆ ಫ್ರೆಂಡ್ಸ್. ನೀವು ಇಲ್ಲಿ ಕ್ಲಿಕ್ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋಗೆ ಯಾವ ಅಡ್ಜಸ್ಟ್ಮೆಂಟ್ ಬೇಕೋ ಆ ಒಂದು ಅಡ್ಜಸ್ಟ್ಮೆಂಟ್ನ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಹೈಲೈಟ್ ಆಗಿರ್ಬೋದು, ಶಾಡೋಸ್ ಆಗಿರ್ಬೋದು, ಶಾಡೋ, ವಿಂಟೇಜು, ಇವೆಲ್ಲ ಕ್ಲಾರಿಟಿ,
ಪ್ರತಿಯನ್ನು ಕೂಡ ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಅಡ್ಜಸ್ಟ್ ಮಾಡ್ಕೊಂಬೆಲ್ಲ ನೀವು ಈ ಒಂದು ಫೋಟೋನ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಬೇಕು ಅಂದರೆ ಇಲ್ಲಿ ಶೇರ್ ಆಪ್ಷನ್ ಇದೆಯಾ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಫೋಟೋ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ತುಂಬಾ ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡು ನಮ್ಮ ಒಂದು ಫೋಟೋಗಳಿಗೆ ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಈ ರೀತಿ ಎಕ್ಸ್ಪೋರ್ಟ್ ಕಂಪ್ಲೀಟ್ ಅಂತ ಬರುತ್ತೆ, ಅವಾಗ ಓಕೆ ಕೊಡಿ ಫ್ರೆಂಡ್ಸ್. ಈಗ ನಿಮ್ಮ ಒಂದು ಫೋಟೋ ಗ್ಯಾಲರಿಗೆ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಂಡೆ ತುಂಬಾ ಟ್ರೆಂಡಿಂಗ್ ಆಗಿರ್ತಕ್ಕಂಥ ಫೋಟೋಗಳನ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು, ಹಾಗೆ ನಮ್ಮ ಒಂದು ಬ್ಯಾಕ್ಗ್ರೌಂಡ್ ಕಲರ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಲೈಟ್ ರೂಮ್ ಅಪ್ಲಿಕೇಶನ್ ಮುಖಾಂತರ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಯಾಕಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ತುಂಬಾ ಟ್ರೆಂಡಿಂಗ್ ಆಯ್ತಂಗಡ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಮುಖಾಂತರ ಮತ್ತೆ ಸಿಗೋಣ ಫ್ರೆಂಡ್ಸ್.